ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಡೆಂಗಿ ಜ್ವರ ಮತ್ತು ಚಿಕನ್ ಗುನಿಯಾ ರೋಗವನ್ನು ತಡೆಗಟ್ಟಲು ಬೊಮ್ಮಸಂದ್ರ ಪುರಸಭೆ ವತಿಯಿಂದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಬೊಮ್ಮಸಂದ್ರ ವೃತ್ತದಿಂದ ಬೊಮ್ಮಸಂದ್ರ ಪುರಸಭೆ ಕಚೇರಿವರೆಗೆ ಜಾಗೃತಿ ಜಾಥಾ ನಡೆಸಿ ನಂತರ ಬೊಮ್ಮಸಂದ್ರ ಪುರಸಭೆ ಅಧಿಕಾರಿಗಳಿಗೆ ಮನವಿ ಪತ್ರ ವಿತರಿಸಿದರು. ಇನ್ನು ಈ ವೇಳೆ ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ಗೋಪಾಲ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ರಾಜೇಂದ್ರರವರು ಮನವಿ ಪತ್ರ ಸ್ವೀಕರಿಸಿ ನಂತರ ಮಾತನಾಡಿದ ಅವರು, ಈಗಾಗಲೇ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಡೆಂಗಿ ಜ್ವರ ಮತ್ತು ಚಿಕನ್ ಗುನಿಯ ರೋಗವನ್ನು ತಡೆಗಟ್ಟಲು ಬೊಮ್ಮಸಂದ್ರ ಪುರಸಭೆ ವತಿಯಿಂದ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದು, ರೋಗಗಳನ್ನು ತಡೆಗಟ್ಟಲು ಇನ್ನಷ್ಟು ಪರಿಣಾಮಕಾರಿಯಾದ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಶಾಂತಕುಮಾರ್, ರವಿಕುಮಾರ್, ಯಾಸ್ಮಿನ್ ತಾಜ್, ನವೀನ್, ವಿನೋದ್, ಮೂರ್ತಿ, ಲಕ್ಷ್ಮಿ, ನಾಗರಾಜ್, ಮಂಜುನಾಥ್, ಶಹೀನ್, ಜಾಫರ್, ರಮೇಶ್, ಮಧು, ಬಂಗಾರಬಾಬು ಮತ್ತಿತರರು ಹಾಜರಿದ್ದರು.
ಇದೀಗ ರಾಜ್ಯಾದ್ಯಂತ ಡೆಂಗಿ ಜ್ವರ ಮತ್ತು ಚಿಕನ್ಗುನ್ಯ ಜ್ವರ ವ್ಯಾಪಕವಾಗಿ ಹರಡ್ತಾ ಇದೆ. ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ನಾವು ಸರ್ಕಾರದ ಗಮನವನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಈಗಾಗಲೇ ನಿನ್ನೆ ನಮ್ಮ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡು ಸಾಹೇಬರಿಗೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಅಲ್ಲಿನ ಸ್ಥಳೀಯ ಆರೋಗ್ಯ ಅಧಿಕಾರಿಗಳಿಗೆ ಸ್ವಲ್ಪ ಇದರ ಬಗ್ಗೆ ಗಮನವನ್ನು ಹರಿಸಿ ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಈ ಡೆಂಗ್ಯೂ ಜ್ವರದ ಬಗ್ಗೆ ಮುಖ್ಯವಾಗಿ ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ. ಇದು ಕೇವಲ ಅಧಿಕಾರಿಗಳು ಅಥವಾ ಇನ್ಯಾರೋ ಕೈಯಲ್ಲೋ ಇದೆ ಅನ್ನೋದಕ್ಕಿಂತ ಇದು ನಮ್ಮ ಕೈಯಲ್ಲೇ ಇದೆ. ಇದಕ್ಕೆ ಔಷಧಿ ನಮ್ಮ ಕೈಯಲ್ಲೇ ಇದೆ. ನಾವು ನಮ್ಮ ಪರಿಸರವನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊತೀವಿ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಈಗ ಆಲ್ರೆಡಿ ಕೈ ಮೀರಿರೋದ್ರಿಂದ ನಾವು ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಆರೋಗ್ಯ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ. ಕೂಡಲೇ ಸೊಳ್ಳೆಗಳಿಗೆ ಔಷಧಿಯನ್ನು ಸಿಂಪಡಣೆ ಮಾಡೋದು ಮತ್ತು ಏನು ರಾಶಿ ಕಸ ಬಿದ್ದಿದೆ ಅದನ್ನು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಿ ಸ್ವಚ್ಛತೆಯನ್ನು ಸ್ವಲ್ಪ ಕಾಪಾಡಬೇಕು. ಈ ಎರಡು ಮೂರು ತಿಂಗಳು ಸ್ವಲ್ಪ ಹೆಚ್ಚು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ಬೇಕು. ಯಾಕಂದರೆ ಈಗ ಆಲ್ರೆಡಿ ಮಳೆಗಾಲ ಇರೋದ್ರಿಂದ ಸೊಳ್ಳೆಗಳು ವಿಪರೀತ ಆಡ್ತಾ ಇದೆ. ಹಾಗಾಗಿ ಎಚ್ಚರ ವಹಿಸಬೇಕು ಅಂತೇಳಿ ನಾವು ಇವತ್ತು ನಮ್ಮ ಬೊಮ್ಮಸಂದ್ರ ಪುರಸಭೆಯ ಮುಖ್ಯಾಧಿಕಾರಿಗಳಂತ ನಮ್ಮ ಯುವ ಸಾಹೇಬರಾದಂಥ ರಾಜೇಂದ್ರ ಸಾಹೇಬರಿಗೆ, ಹಾಗೆ ಅಧ್ಯಕ್ಷರಾದಂಥ ನಮ್ಮ ಗೋಪಾಲಣ್ಣವ್ರಿಗೆ ಮತ್ತು ಆರೋಗ್ಯ ಅಧಿಕಾರಿಗಳಾದಂಥ ಮಂಜಣ್ಣವ್ರಿಗೆ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಅವರಿಗಾಗಲೇ ನಮಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ಈಗ ಈ ರೀತಿಯಾದಂಥ ಪಾಂಪ್ಲೆಟ್ಸ್ನ ಮನೆ ಮನೆಗೂ ಹಂಚಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ. ಇದು ಉತ್ತಮವಾದ ಕಾರ್ಯ ನೀವು ಮಾಡ್ತಾ ಇರೋದು. ಆದರೆ ಇನ್ನೂ ಸ್ವಲ್ಪ ಸೊಳ್ಳೆಗಳ ನಿಯಂತ್ರಣಕ್ಕೆ ತಾವು ಹೆಚ್ಚು ಕ್ರಮವನ್ನು ಕೈಗೊಳ್ಬೇಕು ಅಂತೇಳಿ ನಮ್ಮ ಈ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಜೈ ಕರ್ನಾಟಕ ಸಂಘಟನೆಯವರು ತಾಲೂಕು ಅಧ್ಯಕ್ಷರಾದ ಕಿರಣ್ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಬೊಮ್ಮಸಂದ್ರ ಪುರಸಭೆಗೆ ಈ ಡೆಂಗ್ಯೂ ತಡೆಗಟ್ಟುವ ಒಂದು ನಿಯಂತ್ರಣ ಮಾಡೋದಕ್ಕೆ ನಮಗೆ ಒಂದು ಮೆಮೊರಂಡಮ್ ಕೊಡೋಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ನಾವು ಈ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿನಲ್ಲಿ ಬರುವಂಥ ಎಲ್ಲ ಏನು ಬ್ಲಾಕ್ ಸ್ಪಾಟ್ಸ್ ಅಂತ ಮಾಡ್ಕೊಂಡಿದ್ದೀವಿ, ಕಸಗಳಾಕುವಂಥ ಜಾಗಗಳಾಗಿರ್ಬೋದು ಮತ್ತು ರೋಡ್ ಸೈಡಲ್ಲಿ ಹಾಕಿರುವಂಥ ಕಸಗಳಾಗಿರ್ಬೋದು ಎಲ್ಲ ವಿಲೇವಾರಿ ಮಾಡೋದಕ್ಕೆ ನಾವು ಆಲ್ರೆಡಿ ಒಂದು ಟೀಮ್ನ ರೆಡಿ ಮಾಡ್ಕೊಂಡಿದ್ದೀವಿ. ಈ ವಾರದಲ್ಲಿ ಅದನ್ನು ಒಂದು ಏನು ಬ್ಲಾಕ್ ಸ್ಪಾಟ್ಗಳಲ್ಲಿ ಸಿ ಸಿ ಕ್ಯಾಮ್ರಾಗಳು ಅಳವಡಿಸೋದಾಗ್ಲಿ ಆಗಿರ್ಬೋದು, ಅದೇ ಥರನೇ ಚರಂಡಿಗಳನ್ನ ಕ್ಲೀನ್ ಮಾಡಿಸೋದಾಗಿರ್ಬೋದು, ಮತ್ತು ಮನೆ ಮನೆಗೂ ಎಲ್ಲರಿಗೂ ಪಾಂಪ್ಲೆಟ್ಗಳು ಹಂಚುವ ಮುಖಾಂತರ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಏನು ಈ ಕಾರ್ಯಕ್ರಮಗಳು ಎಲ್ಲ ನಾವು ಒಬ್ಬರೇ ಮಾಡೋದಕ್ಕಾಗೋದಿಲ್ಲ, ಜನಗಳು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಏನು ಮನೆಗಳಲ್ಲಿ ಕಸಗಳನ್ನ ಏನು ನಮ್ಮ ಗಾಡಿಗಳು ಬರ್ತಾ ಇದ್ದಾವೆ, ನಮ್ಮ ಪುರಸಭೆ ವೆಹಿಕಲ್ಗಳು ಬರ್ತವೆ ಅದರಲ್ಲೇ ಕಸ ಹಾಕಬೇಕು ಅಂತ ಕೇಳ್ಕೊಳ್ತೀವಿ. ನಿಮ್ಮ ಮೀಡಿಯಾ ಮುಖಾಂತರ ಅವ್ರಿಗೆ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೇ ನಾವು ಗಾಡಿಗಳಾಕಲಿ ಮನೆ ಮನೆಗೆ ಗಾಡಿ ಕಳಿಸ್ಕೊಟ್ರೂ ರೋಡ್ಗಳಲ್ಲಿ ಹಾಕೋದನ್ನ ಬಿಡ್ತಾ ಇಲ್ಲ. ಮೊದಲು ಜನಗಳು ಅವರು ಆರೋಗ್ಯನ ಅವರೇ ಕಾಪಾಡ್ಕೊಬೇಕು. ಏನು ಇವತ್ತು ಅವರು ಎಸೆದಂಥ ಕಸಗಳನ್ನ ನಾವು 24 ಗಂಟೆ ಟೈಮ್ ತೊಗೊಂಡು ಕ್ಲೀನ್ ಮಾಡಿದ್ರು ಕೂಡ ಕ್ಲೀನ್ ಆಗ್ತಾ ಇಲ್ಲ, ಅಷ್ಟೊಂದು ಕಸಗಳು ರೋಡ್ ಸೈಡಲ್ಲಿ ಬಿದ್ದಿರ್ತಿದೆ. ನಾವು ಈ ಮೀಡಿಯಾ ಮುಖಾಂತರ ಅವ್ರಿಗೆ ದಯವಿಟ್ಟು ಎಲ್ಲರೂ ಕಸನ ನಮ್ಮ ಗಾಡಿಗಳಿಗೆ ಕೊಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಏನು ಸ್ಪ್ರೇಗಳು ಓಡಿಸೋದಾಗಿರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಾವು ಅದನ್ನು ಕಾರ್ಯಕ್ರಮಗಳನ್ನ ಮುಂದುವರ್ಸೋದಕ್ಕೆ ಇನ್ನೂ ಜೋರಾಗಿ ಇನ್ನೂ ಈ ಡೆಂಗಿ ತಡೆಗಟ್ಟೋದಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನವನ್ನು ಪಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಜೈ ಕರ್ನಾಟಕ ಸಂಘಟನೆಯಿಂದ ನಮ್ಮ ಕಿರಣ್ ಸರ್ ಬಂದಿದ್ದಾರೆ, ಅವ್ರ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ, ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಡೆಂಗ್ಯೂ ಸಂಬಂಧಪಟ್ಟಾಗೆ ಅಲ್ಲಿ ಒಂದು 15 ದಿವಸದಿಂದ ನಾವು ಒಟ್ಟು 6 ಮಿಷಿನ್ಗಳನ್ನ ತೊಗೊಂಡು ಸ್ಪ್ರೇ ಮಾಡ್ತಾ ಇದ್ವಿ. ಪ್ರತಿ ವಾರ್ಡ್ಗಳಿಗೂ ವಿಸಿಟ್ ಮಾಡಿ ಪ್ರತಿ ಮನೆ ಅಕ್ಕಪಕ್ಕ ಎಲ್ಲಿ ಗಲೀಜಿದ್ದೀವಿ ಎಲ್ಲ ರಿಮೂವ್ ಮಾಡಿ ತದನಂತರ ಅಲ್ಲಿ ಸ್ಪ್ರೇ ಮಾಡಿ ಕೆಲಸಗಳನ್ನ ನಾವು ಮಾಡ್ತೀವಿ. ಅದರ ಜೊತೆಗೆ ನಮ್ಮಲ್ಲಿ ಪೌರ ಕಾರ್ಮಿಕರನ್ನಂತ ಒಟ್ಟು 14 ಜನನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಓನ್ಲಿ ಸ್ಪ್ರೇ ಕೆಲಸ ಅವ್ರದ್ದು, ಎಲ್ಲಿ ಕ್ಲೀನಾಗಿಲ್ವೋ ಅದನ್ನೆಲ್ಲ ರಿಮೂವ್ ಮಾಡಿಸಿ ಸ್ಪ್ರೇ ಮಾಡೋಂಥ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಜನಗಳು ಎಲ್ಲೆಂದ್ರೆ ಎಲ್ಲಿ ಅಲ್ಲಿ ಕಸ ಆಗ್ತಾಯಿದ್ದಾರೆ, ಬೆಳಗ್ಗೆ ಹೊತ್ತು ಪ್ರತಿ ಮನೆಗಳಿಗೂ ನಮ್ಮ ಪೌರ ಕಾರ್ಮಿಕರು ಗಾಡಿ ತೊಗೊಂಡು ಹೋಗ್ತಾಯಿದ್ರೆ ಗಾಡಿಗಳಿಗೆ ಕೊಡದಲ್ಲಿ ಅವ್ರೇನು ಮಾಡ್ತಾರೆ, ಇಲ್ಲಿ ನಮ್ಮ ಇಂಡಸ್ಟ್ರಿ ಇರೋದ್ರಿಂದ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾಯಿದ್ದಾರೆ. ದಯವಿಟ್ಟು ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಒಂದು ಕೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಪೌರ ಕಾರ್ಮಿಕರಿಗೆ ಕಸವನ್ನೇ ಕೊಡಿ,
ಕಸವನ್ನು ನಾವು ನೀಟಾಗಿ ಶುದ್ಧೀಕರಿಸಿ ಹಸಿ ಕಸ ಮತ್ತು ಒಣಕಸಗಳನ್ನ ಬೇರ್ಪಡಿಸಿ ನಮ್ಮದೇ ಪ್ಲ್ಯಾಂಟ್ಗಳಿದೆ ಅಲ್ಲಿ ನಾವು ಹಾಕ್ಕೊಂಡು ಶೇಖರಣೆ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಕೊಡ್ತೀವಿ. ದಯವಿಟ್ಟು ನಿಮ್ಮ ಇದರಿಂದ ಅದೊಂದು ವ್ಯವಸ್ಥೆ ಮಾಡಿಕೊಡಿ. ಅದರ ಜೊತೆಗೆ ನಮ್ಮ ಕೈಗಾರಿಕಾ ಸಂಘ BIA ಅಧ್ಯಕ್ಷರಾದಂಥ ಪ್ರಸಾದ್ ಅಣ್ಣ ಅವ್ರ ಕಡೆಯಿಂದನೂ ಸಹ ನಮಗೆ ಇದಕ್ಕೊಂದು ಒಳ್ಳೆ ಮಾನ್ಯತೆ ಸಿಕ್ಕೈತೆ. ಅವರು ಮೊನ್ನೆ ಕರೆದು ಒಂದು ಮೀಟಿಂಗ್ ಮಾಡಿ ಎಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಿದೆಯೋ ನೀವು ದಯವಿಟ್ಟು ತೆಗೆಸಿ. ನಿಮ್ಮ ಕೈಲೇ ಪುರಸಭೆಯಿಂದ ಅಷ್ಟು ಅನುದಾನದ ಏನೋ ಕೊರತೆ ಏನೋ ಇದ್ದರೆ ನಮ್ಮ BIA ಇದರಿಂದನೂ ಮಾಡ್ತೀವಿ ಅಂತ ಹೇಳಿದರೆ, ಇಲ್ಲ ನಮ್ಮ ಅನುದಾನದಲ್ಲೇ ನಾವು ಮಾಡ್ತೀವಿ ಸರ್ ಅಂತ ಹೇಳಿ ಸುಮಾರು 14-15 ಲೋಡ್ಗಳನ್ನ ನಾವು ಈಗ ಆಲ್ರೆಡಿ ಕಸನ ಎತ್ತಿ ಹೊರಗಡೆ ಹಾಕಿದ್ದೀವಿ. ಅದ್ರ ಜೊತೆಗೆ ಎಲ್ಲ ವಾರ್ಡ್ಗಳು ಪ್ರತಿ 23 ವಾರ್ಡ್ಗಳನ್ನು ಪ್ರತಿ ಮನೆ ಪ್ರತಿ ಒಂದು ಮನೆ ಪಕ್ಕ ಎಲ್ಲೆಲ್ಲಿ ಗಲೀಜಿದ್ದೀವಿ ಎಲ್ಲ ಕಡೆ ಹೊಡೆದಿದ್ದೀವಿ. ಈ ಒಂದು ಸಂಘಟನೆಯಿಂದ ನಮ್ಗೆ ಇನ್ನೂ ಒಂದು ಹುಮ್ಮಸ್ಸು ಬಂದಿದೆ. ಇವ್ರಿಗೆ ನಮ್ಮ ಪುರಸಭೆಯಿಂದ ಧನ್ಯವಾದಗಳನ್ನ ಸಹ ತರಿಸ್ತೀನಿ. ಏನು ಈ ಮಳೆಗಾಲ ಬಂತು ಅಂತ, ಈ ಮಳೆಗಾಲ ಬಂದ ತಕ್ಷಣ ನಮಗೆ ಈ ಡೆಂಗ್ಯೂ ಚಿಕನ್ ಗುನಿ ಅಂತ ಕಾಯಿಲೆಗಳು ಬರ್ತಾ ಇದ್ದಾವೆ. ಈಗಾಗಲೇ ನಮ್ಮ ಪುರಸಭೆಯವರು ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಕಡೆ ಸೊಳ್ಳೆ ನಿಯಂತ್ರಣಕ್ಕೆ ಔಷಧಿಯನ್ನು ಸಿಂಪಡಿಸಿದ್ದಾರೆ. ಆದರೂ ನಮ್ಮ ಜನಕ್ಕೆ ಬುದ್ಧಿ ಬರ್ತಾ ಇಲ್ಲ. ಈ ಕಾಯಿಲೆ ಬರದೆ ಸೊಳ್ಳೆಯಿಂದ ಅವರ ಅಕ್ಕಪಕ್ಕ ಕಸವನ್ನು ಮನೆ ಪಕ್ಕದಲ್ಲಿ ಹಾಕೋದು, ರೋಡಲ್ಲಿ ಹಾಕೋದು ಮಾಡ್ತಾ ಇದ್ದಾರೆ. ಈ ನಾನು ನೋಡ್ದಂಗೆ ಈ ಕೈಗಾರಿಕಾ ಪ್ರವೇಶ ಮತ್ತು ವಿಶೇಷವಾಗಿ ನಮ್ಮ ಬೊಮ್ಮಸಂದ್ರ ಸರ್ಕಾರಿ ಶಾಲೆಯ ಬಳಿ ತಂದು ಕಸವನ್ನು ಹಾಕ್ತಾ ಇದ್ದಾರೆ. ಪಾಪ ಅಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಏನು ಗೊತ್ತಿರಲ್ಲ, ಆ ಸರ್ಕಾರಿ ಶಾಲೆ ಫುಲ್ಲು ಸೊಳ್ಳೆಗಳು ತುಂಬಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲ ನೋಡ್ತಾ ಇದ್ದೀವಿ ಮಕ್ಕಳೇ ಅತಿ ಹೆಚ್ಚು ಸಾವನ್ನಪ್ತಾ ಇರೋದು. ಹಾಗಾಗಿ ಯಾರೂ ಸರ್ಕಾರಿ ಶಾಲೆಯ ಬಳಿ ಕಸ ಬಿಸಾಕಬಾರ್ದು. ಅನಂತರ ಮತ್ತು ರೋಡಲ್ಲಿ ಈಗ ನಾನು ನೋಡ್ದಂಗೆ ಡಿಮಾರ್ಟ್ ಹಿಂದ್ಗಡೆ, ಆಮೇಲೆ ಬೊಮ್ಮಸಂದ್ರ ಊರ ಪಕ್ಕ ಕೈಗಾರಿಕಾ ಪ್ರದೇಶದಲ್ಲಿ ಕಸ ಬಿಸಾಕ್ತಾ ಇದ್ದಾರೆ. ದಯವಿಟ್ಟು ಅದನ್ನು ತಡೆಗಟ್ಟಬೇಕು. ಅಲ್ಲಿ ನಮ್ಮ ಪುರಸಭೆಯವರಾಗಲಿ ಇಲ್ಲ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಕೈಗಾರಿಕಾ ಪ್ರದೇಶದ ಮಾಲೀಕರಾಗಲಿ ಅಲ್ಲಿ CCTV ಅಳವಡಿಸಬೇಕು. ಯಾರ್ಯಾರು ಕಸ ಹಾಕ್ತಾ ಇದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ದಂಡವನ್ನು ವಿಧಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ತಾಲೂಕು ಅಧ್ಯಕ್ಷರು ಮತ್ತು ಪುರಸಭೆ ಅಧ್ಯಕ್ಷರು ಎಲ್ಲರೂ ತಿಳಿಸಿದ ಹಾಗೆ ಡೆಂಗ್ಯೂ ಜ್ವರ ಅತಿ ವೇಗವಾಗಿ ಆಡ್ತಾ ಇದೆ. ಅದ್ರ ಬಗ್ಗೆ ಎಲ್ಲರೂ ಈಗಾಗಲೇ ಒಂದು ಮುಂಜಾಗ್ರತೆಯನ್ನು ವಹಿಸ್ಕೊಂಡು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಆದರೂ ವಾರ್ಡ್ ನಂಬರ್ 5ರಲ್ಲಿ ಈ ಕೊಳಚೆ ನೀರು ಏನು ಬರ್ತಾ ಇದೆ ಗಲೀಜು ನೀರು ಅದು ಕಂಟಿನ್ಯೂ ಆಗಿ ಹೋಗ್ತಾ ಇಲ್ಲ, ನಿಂತ್ಕೊಂಡು ಆಮೇಲೆ ಹೋಗ್ತಾ ಇದೆ. ಆ ಜಾಗದಲ್ಲಿ ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿ ಆಗ್ತಾ ಇದ್ದಾವೆ. ದಯವಿಟ್ಟು ನಮ್ಮ ಪುರಸಭೆ ಅಧ್ಯಕ್ಷರು ಅದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಿ ಆ ನೀರು ಬಂದ ನೀರು ನಿಂತ್ಕೊಳ್ತಿರೋ ಥರ ಎಚ್ಚರಿಕೆ ವಹಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಇಂಡಸ್ಟ್ರಿಯಲ್ಲಿ ಎಲ್ಲೆಲ್ಲಿ ಕಸ ಎಸಿತಾ ಇದ್ರಿಂದ ನಮ್ಮ ಕಣ್ಗೂ ಕೂಡ ಕಾಣಿಸಿದೆ. ಇನ್ನು ಮುಂದೆ ಆ ಥರ ಯಾವುದೇ ಕಾಣಿಸಿದ್ರು ನಾವು ಒಂದು ಫೋಟೋ ತೊಗೊಂಡು ಅದನ್ನು ಪುರಸಭೆಗೆ ತಲುಪಿಸ್ತೇವೆ. ತಾವು ಅದ್ರ ಬಗ್ಗೆ ಕಟ್ಟುನಿಟ್ಟ ಕ್ರಮ ಕೈಗೊಳ್ಬೇಕಂತ ಈ ಒಂದು ಹೋರಾಟದ ಮುಖಾಂತರ ತಿಳಿಸ್ತಾ ಇದ್ದೇವೆ. ಏನು ಇವತ್ತು ನಾವು ಪುರಸಭೆ ಮುಂದೆ ಒಂದು ಚಿಕ್ಕ ಒಂದು ಅಧ್ಯಕ್ಷರ ಮುಂದೆ ಅರ್ಜಿ ಕೊಡೋಕ್ಕೆ ಬಂದಿದ್ದೀವಿ. ವಿಷಯ ಏನಂದರೆ ಇವಾಗ ಹರಡ್ತಾ ಇರೋ ಒಂದು ಚಿಕನ್ ಗುನಿಯಾ ಮತ್ತು ಡೆಂಗ್ಯೂ ಜ್ವರ ತುಂಬ ಶೀಘ್ರವಾಗಿ ಹರಡ್ತಾ ಇರೋದು ಇವಾಗ ನಾವು ನೋಡ್ತಾನೆ ಇದ್ದೀವಿ. ಅದು ಒಂದು ತಡೆಗಟ್ಟಿ ಇದಕ್ಕೆ ಒಂದು ಪರಿಹಾರ ನಮಗೆ ಸಿಗಬೇಕು. ನಮ್ಮ ಜನಗಳು ಇದನ್ನು ಅಲರ್ಟಾಗಿ ಇದನ್ನು ತಗೊಳ್ಬೇಕು ಮತ್ತು ಇಲ್ಲಿ ಕೈಗಾರಿಕಾ ಪ್ರದೇಶಗಳೆಲ್ಲ ತಡೆಗಟ್ಟಬೇಕು ಕಸವನ್ನು ಅಂತ ನಾವು ಇವತ್ತು ಒಂದು ಚಿಕ್ಕದಾಗಿ ಇಲ್ಲಿ ಸೇರಿದ್ದೀವಿ.